ಮುಖದಲ್ಲಿ ಎಷ್ಟೇ ಹ್ಯಾವಿ ಪಿಗ್ಮೆಂಟೇಷನ್ ಇರಲಿ, ಅದನ್ನು ಲೈಟನ್ ಮಾಡಿ ಬ್ರೈಟನ್ ಮಾಡುತ್ತೆ ಈ ಒಂದು ಮನೆ ಮದ್ದು. ಇಷ್ಟೊಂದು ಒಳ್ಳೆಯ ಒಂದು ಮನೆ ಮದ್ದು ಇದು. ಪಿಗ್ಮೆಂಟೇಷನ್ನ ಲೈಟನ್ ಆ್ಯಂಡ್ ಬ್ರೈಟನ್ ಮಾಡೋದಲ್ಲದೆ ನಮ್ಮ ಮುಖದಲ್ಲಿ ಆಗಿರುವಂಥ ಕಲೆಗಳು, ಆಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು, ಆಮೇಲೆ ಸಣ್ಣ ಟ್ಯಾನ, ಇದನ್ನೆಲ್ಲ ತೆಗೆದುಹಾಕಿ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಬ್ರೈಟ್ನಿಂಗ್ ಮಾಡುತ್ತೆ ರೀ. ಅಷ್ಟೊಂದು ಒಳ್ಳೆಯ ಒಂದು ಮನೆ ಮದ್ದು. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಫಟಾಫಟ್ ಅಂತ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿರಿ. ಜಸ್ಟ್ ಒಂದು 3 ಡೇಸ್ ನೀವು ಅಪ್ಲಿಕೇಶನ್ ಮಾಡಿಕೊಂಡ್ರಪ್ಪ ಅಂತಂದ್ರೆ ನಿಮ್ಮ ಮುಖದಲ್ಲಿ ಆಗಿರುವಂಥ ಹ್ಯಾವಿ, ಎಷ್ಟೋ ಒಂದು ಹಳೆಯ ಪಿಗ್ಮೆಂಟೇಷನ್ ಇರಲಿ ರೀ, ಬೇರ್ ಸಮೇತ ಕಿತ್ತು ಒಗೆಯುವಂಥ ಒಂದು ಒಳ್ಳೆ ಮನೆ ಮದ್ರಿ ಇದು. ಇವಾಗ ನಾವು ಹಾಸ್ಪಿಟ್ಲಿಗೆಲ್ಲ 1000 ರೂಪಾಯಿ ಅದು ಖರ್ಚು ಮಾಡಿರ್ತೀವಿ, 1 ಲಕ್ಷ ರೂಪಾಯಿ ಖರ್ಚು ಮಾಡಿರ್ತಾರೆ ಒಬ್ಬೊಬ್ರು, ಯಾಕಂದ್ರೆ ಬ್ಯೂಟಿನ ಕಾಪಾಡಿಕೊಳ್ಳೋ ಒಂದು ಹುಚ್ಚುತನ ರೀ ಅದು. ಸೊ ಹಾಗಾಗಿ ಸೊ ನಮ್ಮ ಮನೆಯೊಳಗೆ ಭಾಳ ಈಸಿಯಾಗಿ ಸಿಗ್ತಾವೆ ರೀ, ಕಿಚನ್ ಒಳಗೆ ಭಾಳ ಈಸಿ ಆಗಿರ್ತಾವೆ, ನಮಗೆ ಗೊತ್ತಿರೋದಿಲ್ಲ. ಹೆಂಗೆ ಮಾಡೋದು ಪ್ರಿಪೇರ್ ಅಂತ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡೋಣ ನೋಡಿರಿ. ನಾನಿಲ್ಲಿ ಜಸ್ಟ್ ಒಂದು ಚಿಟಿಕೆ ಅಂದ್ರೆ ಒಂದು ಚಿಟಿಕೆ ಅರಿಶಿನ ತೊಗೊಂಡೇನ್ರಿ. ಜಾಸ್ತಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಫೇಸ್ಗೆ ಅಷ್ಟೇ ಇಲ್ಲಿ ಯೂಸ್ ಮಾಡ್ಲಿಕ್ಕತ್ತೀವಿ. ಇದು ನ್ಯಾಚುರಲ್ ಆಗಿರುತ್ತೆ, ಯಾವುದೇ ಒಂದು ಕೆಮಿಕಲ್ ಇರೋದಿಲ್ಲ. ನಾನು ಇಲ್ಲಿ ಯಾವ ಕೆಮಿಕಲ್ನ ಮಿಕ್ಸ್ ಮಾಡಿ ನಿಮಗೆ ಮನೆ ಮದ್ದನ್ನು ಮಾಡಿ ತೋರಿಸ್ಲಿಕ್ಕತ್ತಿಲ್ಲ ರೀ, ಮೊದಲೇ ಹೇಳಿಬಿಡ್ತೀನಿ. ನಾನು ಇಲ್ಲೊಂದು ಅಡುಗೆಗೆ ಬಳಸ್ತೀರಲ್ಲ ನೀವು ಊಟಕ್ಕೆ, ಅದನ್ನೇ ನಾನು ಇಲ್ಲಿ ಕಿಚನಾಗ ಆರಾಮಾಗಿ ಸಿಗ್ತಾವೆ ರೀ, ಅದನ್ನೇ ನಾನು ಇಲ್ಲಿ ಒಂದು ಪಿಂಚನ ತೊಗೊಂಡೆ. ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಹನಿ ತೊಗೊಂಡೇನ್ರ ಅಂದರೆ ಜೇನುತುಪ್ಪ. ಜೇನುತುಪ್ಪ ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ ರೀ, ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತೆ. ಅರಿಶಿನ ಅಷ್ಟೇ ನಮ್ಮ ಸ್ಕಿನ್ನಲ್ಲಿ ಆಗಿರುವಂಥ ಏನೇ ಒಂದು ಸಮಸ್ಯೆ ಇದ್ರೆ ಅದನ್ನು ಹೀಲ್ ಮಾಡುವಂಥ ಕೆಲಸ ಮಾಡುತ್ತೆ ರೀ, ಗ್ಲೋಯಿಂಗ್ ಮಾಡುವಂಥ ಕೆಲಸ ಮಾಡುತ್ತೆ. ಈಗವಾಗ ನೋಡಿರಿ, ನಾವೆಲ್ಲಾದರೂ ಮಕ್ಕಳು ಬಿದ್ದು ಬಂದರೆ ನಾವು ಪಟ್ ಅಂತೇಳಿ ಏನು ಮಾಡ್ತೀವಿ, ಅರಿಶಿನ ಹಾಸ್ತೀವಿ. ಸೊ ಹಾಗಾಗಿ ಅರಿಶಿನ ಹೀಲ್ ಮಾಡುವಂಥ ಒಂದು ಒಳ್ಳೆ ಪ್ರಾಪರ್ಟಿ ರೀ ಅದು. ಅದು ಒಂದು ಆ್ಯಂಟಿ ಇನ್ಫ್ಲಮೇಟ್ರಿ ಅಂತ ಹೇಳ್ತಾರೆ ನೋಡಿರಿ, ಆ ಒಂದು ಬ್ಯಾಕ್ಟೀರಿಯಾನ ಸಾಯಿಸುವಂಥ ಪ್ರಾಪರ್ಟಿ ಇರುತ್ತೆ ರೀ ಅದರೊಳಗೆ. ಒಂದು ಒಳ್ಳೆ ಒಂದು ಸೂಪರ್ ಆಗಿರುವಂಥ ಗುಣ ಅದ ರೀ ಅದರೊಳಗೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಆಲೋವೆರಾ ಜೆಲ್ಲನ್ನು ಆ್ಯಡ್ ಮಾಡ್ಕೊಳ್ತೀನಿ. ಆಲೋವೆರಾ ಜೆಲ್ ಕೂಡ ಅಷ್ಟೇ ರೀ, ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಆಗಿರುತ್ತೆ, ಆಮೇಲೆ ನಮ್ಮ ಸ್ಕಿನ್ನನ್ನು ಸನ್ ಟ್ಯಾನ್ ಆಗದೇ ಇರೋಂಗೆ ನೋಡ್ಕೊಳ್ಳುತ್ತೆ ರೀ. ಸೊ ನೀವು ಇಲ್ಲಿ ಪ್ಲ್ಯಾಂಟ್ ಆಲೋವೆರಾ ಜೆಲ್ಲನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡ್ರಿ, ಮತ್ತು ಕಮೆಂಟ್ಸ್ ಮಾಡ್ತೀರಿ ಅದಕ್ಕೆ ನಾನು ಮೊದಲೇ ಹೇಳಿರ್ತೀನಿ. ಪ್ಲ್ಯಾಂಟ್ದ ಆಲೋವೆರಾ ಜೆಲ್ಲನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡ್ರಿ, ಶಾಪಲ್ಲಿ ಸಿಗುವಂಥ ಆಲೋವೆರಾ ಜೆಲ್ಲನ್ನು ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬೋದು. ಇದನ್ನು ಚೆನ್ನಾಗೆಲ್ಲನೂ ಮಿಕ್ಸ್ ಮಾಡಿಕೊಡ್ರಿ. ಇಷ್ಟೊಂದು ಸೂಪರ್ ಆಗಿರುವಂಥ ಮನೆ ಮದ್ರಿ ಖರೇನ, ಇದನ್ನು ನೀವು ಯೂಸ್ ಮಾಡಿದಾಗ ಸಿಗುತ್ತಲ್ಲ ನಿಮಗೆ ರಿಸಲ್ಟ್, ನಿಮಗೆ ನೀವೇ ಹೂವು ಹರ್ತೀರಿ ಅನ್ಕೊಳ್ತೀರಿ. ನೀವು ಇಷ್ಟೊಂದು ಈಸಿ ಐತಿ, ಮನೆಯೊಳಗೆ ಇದ್ದು ನಾವು 1000 ರೂಪಾಯಿ ಖರ್ಚು ಮಾಡಿದ್ವಿ, ಆಮೇಲೆ ಎಲ್ಲರಿ ಅದು ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದ್ವಿ ಅಂತ ನಿಮಗೆ ನೀವೇ ಬೈಕೋತೀರಿ, ನಿಮಗೆ ನೀವೇ ಬ್ಲೇಮ್ ಮಾಡ್ಕೊತೀರಿ. ಅಷ್ಟೊಂದು ಒಳ್ಳೆ ಮನೆ ಮದ್ರೆ ಇದು. ಇದನ್ನು ಯಾವ ಥರ ನಾವು ಹಚ್ಕೊಳ್ಬೇಕು, ಯಾವಾಗ ಹಚ್ಕೊಳ್ಬೇಕು ಅಂತ ಸಹ ನಾನು ಹೇಳ್ಕೊಡ್ತೀನಿ. ಸ್ಕಿಪ್ ಮಾಡಿದ ಎಂಡ್ ತನಕ ನೋಡಿರಿ. ನನ್ನ ಚಾನಲಲ್ಲಿ ಈ ಥರ ಹೋಮ್ ರೆಮಿಡೀಸ, ಸ್ಕಿನ್ ಕೇರ್, ಆಮೇಲೆ ಹೇರ್ಗೆ, ಆಮೇಲೆ ವೇಟ್ ಲಾಸ್ಗೆ ಡ್ರಿಂಕ್ಸ್ ಹಾಕಿನಿ. ಪ್ರತಿಯೊಬ್ಬರು ಹೋಗಿ ನೋಡಿರಿ, ಇಷ್ಟು ಅಫೋರ್ಡೆಬಲ್ ಆಗಿರ್ತವೆ, ಇಷ್ಟು ಕಡಿಮೆ ಖರ್ಚೊಳಗೆ ನಿಮ್ಮ ಒಂದು ಜೀವನ ಶೈಲಿನ ಬದಲಾಯಿಸುವಂಥ ಒಳ್ಳೆ 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 ರೆಮಿಡೀಸ್ ಇದಾವೆ ರೀ. ಫಟಾಫಟ್ ಅಂತ ಚಾನಲ್ನ ಶೇರ್ ಮಾಡ್ಕೊಳ್ಳಿ, ಇದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ನಿಮಗೆ ಎಲ್ಲ ಆಟೋಮೆಟಿಕ್ಕಾಗಿ ಎಲ್ಲ ವಿಡಿಯೋಸ್ದ ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಎಲ್ಲದಕ್ಕಿಂತ ಮೊದಲು ಲೈಕ್ ಮಾಡಿರಿ, ಅಂದರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸೊ ಇದನ್ನು ನಾವು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಳ್ರಿ. ಖರೇನ ಇಷ್ಟೊಂದು ಒಳ್ಳೆ ಒಂದು ಮನೆ ಮದ್ರಿ. ನೀವು 1000 ರೂಪಾಯಿ ಖರ್ಚು ಮಾಡಿದ್ರೂ ನಿಮಗೆ ಸಿಗೋದಿಲ್ಲ. ನಿಮ್ಮ ಸ್ಕಿನ್ನಲ್ಲಿ ಲೈಟನ್ ಬ್ರೈಟನ್ ಮಾಡುತ್ತಾ ಇದು, ಆಮೇಲೆ ನಿಮ್ಮ ಸ್ಕಿನ್ನಲ್ಲಿ ಆಗಿರುವಂಥ ಕಲೆಗಳನ್ನು ಗುಳ್ಳೆಗಳನ್ನು ತೆಗೆದು ಹಾಕಲಿಕ್ಕೆ ಒಂದು ಒಳ್ಳೆ ಮನೆ ಮದ್ದು, ಒಂದು ಒಳ್ಳೆ ರಾಮಬಾಣ ಅಂತ ಹೇಳ್ಬೋದು ರೀ. ನನ್ನ ಮುಖದಲ್ಲಿ ಯಾವುದೂ ಒಂದು ಪಿಗ್ಮೆಂಟೇಷನ್ ಅದು ಇಲ್ಲರಿ. ಸೊ ಇದು ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ, ಯಾಕಂದರೆ ಇದನ್ನು ನಮ್ಮ ಮನೆಯೊಳಗೆ ಎಲ್ಲರೂ ಯೂಸ್ ಮಾಡಿದ್ದಾರೆ. ಎಲ್ಲರೂ ಅಂದರೆ ಎಲ್ಲರಿಗೇನು ಆಗಿರೋದಿಲ್ಲರಿ ಇದೆ, ಯಾಕಂದರೆ ಈಗಿರುವಂಥ ಒಂದು ವಾತಾವರಣ, ನಾವು ಬದುಕುವಂಥ ಜೀವನ ಶೈಲಿ, ತಿನ್ನುವಂಥ ಆಹಾರ, ಅದ್ರ ಮೇಲೂ ಸಹಿತ ನಿರ್ಧಾರ ಆಗುತ್ತೆ. ಇವಾಗಿನ ಒಂದು ಸ್ಕಿನ್ ಕೇರ್ ಆಗಲಿ, ಆಮೇಲೆ ನಮ್ಮ ಹೇರ್ ಕೇರ್ ಆಗಲಿ, ಅದು ಉದುರಲಿಕ್ಕೆ ಸ್ಟಾರ್ಟ್ ಆಗುತ್ತವೆ, ಆಮೇಲೆ ನಮ್ಮ ಮುಖದಲ್ಲಿ ಸ್ಕಿನ್ ಮೇಲೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತವೆ. ಸೊ ಎಲ್ಲರಿಗೂ ಆಗೋದಿಲ್ಲ ರೀ ಇದು. ನನಗೆ ನಡುವು ಒಂದಿಷ್ಟು ದಿನ ಮುಗಿನ ಮೇಲೆ ಸ್ವಲ್ಪ ಬಂದಂಗೆ ಆಗಿತ್ತು. ಈ ಥರ ನಾನು ಇದನ್ನು ಯೂಸ್ ಮಾಡಿದ್ದೆ ಒಂದು 3 ಡೇಸ್, ಸಖತ್ತಾಗಿ ರಿಸಲ್ಟ್ ಬಂದರೆ. ನೆಕ್ಸ್ಟ್ ಬಂದು ನನ್ನ ಮನೆಯೊಳಗೆ ಅಕ್ಕ ಅದು ಇರ್ತಾರಲ್ಲ, ಅವ್ರಿಗೆಲ್ಲನೂ ನಾನು ಇದನ್ನು ಐಡಿಯಾ ಕೊಟ್ಟಿದ್ದೆ, ಈ ಥರ ಮಾಡಿ ನೋಡ್ರಿ ಅಂಥೇಳಿ. ಸೊ ಅವರು ಮಾಡಿ ನೋಡಿದಾಗ ಅವ್ರಿಗೆ ಒಂದು ಒಳ್ಳೆ ರಿಸಲ್ಟ್ ಬಂತು, ಅವರು ಥ್ಯಾಂಕ್ಸ್ ಕೂಡ ಹೇಳಿದ್ರು ನಮ್ಮ
ನನಗೆ. ಆಮೇಲೆ ಅವ್ರದ್ದು ಆಫ್ಟರ್ ಆ್ಯಂಡ್ ಬಿಫೋರ್ ಪಿಕ್ಚರ ನಾನು ತಕ್ಕೊಳ್ಳಿಕ್ಕೆ ಅವ್ರಿಗೆ ಹೇಳೇ ಇಲ್ಲ, ತಪ್ಪು ನಂದರಿ ಪಾಪ. ಸೊ ಇಷ್ಟೊಂದು ಒಳ್ಳೆಯ ಒಂದು ರಿಸಲ್ಟ್ ಬಂದದ್ರಿಗೆ, ನಿಮಗೂ ಕೂಡ ಒಳ್ಳೆಯ ರಿಸಲ್ಟ್ ಸಿಗುತ್ತಂತ ನಾನು ಅಂದ್ಕೊಂಡೀನಿ. ಸೊ ಇದ್ರದ್ದು ಆಫ್ಟರ್ ಆ್ಯಂಡ್ ಬಿಫೋರ್ ಪಿಕ್ ತೆಗೆದು ಇಟ್ಕೊಳ್ರಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಎಷ್ಟು ಚಂದ ಅದ ಇದ್ರದ್ದು ಅಂತೇಳಿ. ನಾ ಇಲ್ಲಿ ನಿಮಗೆ ಕೈ ಹಚ್ಕೊಂಡು ತೋರಿಸ್ಲಿಕ್ಕತ್ತೀನಿ. ನಾ ಹೇಳಿದೆ ನಿಮಗೆ, ನಿಮ್ಮ ಪಿಗ್ಮೆಂಟೇಷನ್ ರಿಮೂವ್ ಮಾಡೋದಲ್ದೇ ನಿಮ್ಮ ಸ್ಕಿನ್ನನ್ನು ಬ್ರೈಟ್ನಿಂಗ್ ಲೈಟ್ನಿಂಗ್ ಮಾಡುತ್ತೆ ಈ ಒಂದು ಮನೆ ಮದ್ದು. ಸೊ ಇದನ್ನು ಚೆನ್ನಾಗಿ ಮಾಲಿಷ್ ಮಾಡ್ಕೊಡ್ರಿ, ಮಾಲಿಷ್ ಮಾಡಿಕೊಡ್ರಿ ಒಂದು 10 ನಿಮಿಷ ಚೆನ್ನಾಗಿ ರೌಂಡ್ ಅಂದರೆ ಸರ್ಕಲ್ ಮಷಿನ್ ಒಳಗೆ ಮಾಡಿಕೊಂಡು ಒಂದು 10 ನಿಮಿಷ ಅದೇ ಥರನೇ ಬಿಟ್ಬಿಟ್ರಿ. ಬಿಟ್ಟಾದಮೇಲೆ ಇದನ್ನು ನಾವು ವಾಶ್ ಮಾಡ್ಕೊಂಡು ಬರ್ತೀನಿ ರೀ. ನಾನು ಭಾಳ ತನ ಬಿಟ್ಟಿಲ್ಲ, ಯಾಕಂದ್ರೆ ಮಕ್ಕಳು ಗ್ರೌಂಡಿಗೆ ಹೋಗೋನು ಹೋಗೋನು ಅಂತ ಭಾಳ ತಲೆ ತಿನ್ಲಿಕ್ಕತ್ತಿದ್ದರಿ. ಸೊ ಹಾಗಾಗಿ ನಾ ಹಚ್ಕೊಂಡು ಒಂದು 2-3 ನಿಮಿಷದೊಳಗೆ ನಾನು ವಾಶ್ ಮಾಡ್ಕೊಂಬಿಟ್ಟೀನಿ ರೀ. ಸೊ ನೀವು ಒಂದು 10 ನಿಮಿಷ ಬಿಡ್ರಿ, ಆಮೇಲೆ ವಾಶ್ನ ಮಾಡ್ಕೊಳ್ರಿ. ಸೊ ನೋಡ್ರಿ ರಿಸಲ್ಟ್ ಹೆಂಗೈತಂತ ನೋಡ್ಕೊಂಡು ಜಸ್ಟ್ ಒಂದು 2 ನಿಮಿಷದೊಳಗಿಂದ್ರಿ. ಇದು 1 2 3 ಗೌ, ಸೂಪರಾಗಿದ್ದಾರೆ ಖರೇನ, ಸಖತ್ತಾಗಿರುತ್ತೆ ಖರೇನ. ಟ್ರೈ ಮಾಡಿರಿ, ರಿಸಲ್ಟ್ನ ಶೇರ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡ್ರಿ. ನಿಮಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ನನ್ನ ವಿಡಿಯೋ ನಿಮಗೆಲ್ಲ ಭಾಳ ಇಷ್ಟ ಆಗ್ಲಿಕ್ಕತ್ತಾವ ಅಂತ ಅಂದ್ಕೊಂಡಿನಿ. ಒಳ್ಳೆ ಒಳ್ಳೆ ಫೀಡ್ಬ್ಯಾಕ್ ಕೊಡ್ಲಿಕ್ಕತ್ತೀರಿ ಎಲ್ಲರೂ, ನಮಗಂದ್ರೆ ಭಾಳ ಅಂದರೆ ಭಾಳ ಖುಷಿಯಾಗಿದೆ ಖರೇನ. ವೇಟ್ ಲಾಸದ್ದು ಆಮೇಲೆ ನೈಟ್ ಕ್ರೀಮ್ ಅದ್ದು ಭಾಳ ಹೇಳಲಿಕ್ಕತ್ತೀರಿ ಎಲ್ಲರೂ, ಭಾಳ ಅಂದ್ರೆ ಭಾಳ ಖುಷಿ ಆಗ್ಲಿಕ್ಕತ್ತದೆ ನಿಮ್ಮೆಲ್ಲ ಫೀಡ್ಬ್ಯಾಕ್ ರಿಸಲ್ಟ್ನೆಲ್ಲ ಕೇಳಿ. ಹಾಗೆ ಆಫ್ಟರ್ ಆ್ಯಂಡ್ ಬಿಫೋರ್ ಪಿಕ್ಚರ್ ಇದು ಇದ್ರೆ ಪ್ಲೀಸ್ ನನಗೆ ಕ್ಲಿಕ್ ಮಾಡಿ ಶೇರ್ ಮಾಡಿರಿ. ನನಗೂ ಒಂದು ನಿಮ್ಮ ಒಂದು ಸ್ಟೋರಿ ಹಾಕಲಿಕ್ಕೆ ಭಾಳ ಅಂದರೆ ಭಾಳ ಖುಷಿಯಾಗುತ್ತೆ. ಮತ್ತೆ ಸಿಗ್ತೀನಿ, ನಮಸ್ಕಾರ.